ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಎಮ್ಮಾಯ್ ಅಥವಾ ಮಲ್ಲಪ್ಪ ಜೋತಾವ್ರು. ಈಗಾಗಲೇ ವೈದ್ಯಕೀಯ ರಂಗದಲ್ಲಿ ನಡೆದಿರುವಂಥ, ಅದರಲ್ಲೂ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಾದಂಥ ಒಂದು ದಾಳಿ, ಸಾಮೂಹಿಕ ನೋವು ಏನೋ ಎಂತೋ ನಡೆದದ, CBI ತನಿಖೆ ನಡೆದದ, ಮತ್ತೊಂದು ನಡೆದದ. ಆದರೆ ಇಡೀ ದೇಶ ತುಂಬ ಸದ್ದು ಮಾಡಲಿಕ್ಕತ್ತದ. ಅಟ್ಲೀಸ್ಟ್ ಸದ್ರೆ ಮಾಡ್ತಾ ಇದೆಯಲ್ಲಪ್ಪ ಅನ್ನೋ ಸಮಾಧಾನ ಅದ ಜನಸಾಮಾನ್ಯರಿಗೆ. ಯಾಕಂತಂದ್ರೆ ಇಂಥ ಅನೇಕ ಕೇಸ್ಗಳು ಈ ದೇಶದಲ್ಲಿ ಮುಚ್ಚೋಗುವಂಥ ನಾನು ನೋಡ್ತಾ ಇದ್ದೀವಿ. ಅದೂ ಅಲ್ಲ, ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ಅಂತ ತಿಳ್ಕೊಂಡಿಷ್ಟು ಜನ ಸ್ಪಂದಿಸ್ತಾ ಇದ್ದಾರೆ, ಜೊತೆಗಾರರು ಫ್ರೆಂಡ್ಸ್ ಎಲ್ಲ ಕುಡ್ಕೊಂಡು ಅದಂತ ಅನ್ಯಾಯಕ್ಕೆ ಖಂಡಿಸ್ತಾ ಇದ್ದಾರೆ. ಇವತ್ತು ಇಡೀ ದೇಶ ತುಂಬ ಇದು ವ್ಯಾಪಿಸ್ಲಿಕ್ಕಾಗ್ತದೆ. ಇದು ನಿಜವಾಗಿಯೂ ಖಂಡನಾರ್ಹವಾದ ವಿಷಯ, ಯಾರೋ ಮಾಡಲಿಲ್ಲ ಅವರು. ಮತ್ತು ಇದನ್ನು ಯಾರೂ ಮುಚ್ಕೊಳ್ಳಿ ಅಥವಾ ಇದನ್ನು ತೆರೀಲಿ, ಮುಚ್ಚುವುದು ತೆರೆಯೋದು ಇಲ್ಲಿಲ್ಲ, ಸತ್ಯ ನಡೆದು ಹೋಗಿದೆ. ಪಾಪ ಒಬ್ಬ ಹೆಣ್ಮಗಳು, ಅದರೂ ವೈದ್ಯಕೀಯ ವಿದ್ಯಾರ್ಥಿನಿ, ಆ ಹೆಣ್ಮಗಳ ಮೇಲಾದಂಥ ಒಂದು ದಾಳಿ ಇರೋದಿಲ್ಲ, ಇದು ಅತ್ಯಂತ ನೋವಿಂದು. ಅಷ್ಟಲ್ಲ, ಇದ್ರ ಮೇಲಿಂದ ನಡೀತಾನೆ ಇರ್ತಾರೆ ಅದು ದಾಳಿಗಳು, ಯಾವುದೇ ಹೆಣ್ಣು ಮಗುವಿನ ಮೇಲೆ. ಇದು ಈ ದೇಶದಲ್ಲಿ ಭಾಳಷ್ಟು ನೋಡ್ತಾ ಇದ್ದೀವಿ. ಅನೇಕ ಜನರಲ್ಲಿ ಯಾವ ಜೀವ ಆದರೂ ಅಷ್ಟು, ಇವತ್ತು ವೈದ್ಯರದಿರ್ಬೋದು, ಜನಸಾಮಾನ್ಯರದಿರ್ಬೋದು, ಟೆಕ್ನಿಷಿಯನ್ಸ್ ಅದಿರ್ಬೋದು, ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲಿ ನಡೀತಾನೆ ಇರ್ತದೆ. ಇಂಥ ನಡೀಬಾರ್ದು ರೀ ಅಂತೇಳಿ ನಾವು ಹೇಳ್ತಾ ಇರ್ತೀವಿ. ಅದು ಹಂಗೆ ಚರ್ಚೆ ಆಗ್ತಾನೆ ಇರ್ತದೆ, ಅದು ನಡೀತಾನೆ ಇರ್ತದೆ. ಈಗ ನಡೆದದ ಇಡೀ ದೇಶ ತುಂಬ ಸ್ಪಂದನೆ ಸಿಗಲಿಕ್ಕತ್ತದೆ. ಅದರಲ್ಲೂ ವೈದ್ಯರೆಲ್ಲ ಸ್ಪಂದನೆ ಕೊಡ್ತಾ ಇದ್ದಾರೆ, ಡಾಕ್ಟರ್ಸ್ ಎಲ್ಲ ಸ್ಪಂದನೆ ಕೊಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಮೆಚ್ಚುವಂಥ ವಿಷಯ. ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ, ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ವಿರೋಧಿಗಳೆಲ್ಲನೂ ಇವತ್ತು ಈ ವಿಷಯವನ್ನು ತೆಗೆದುಕೊಂಡು ಧೋಳದಾಗಿ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಅನ್ನೋದಿಷ್ಟೇ ಸಂದರ್ಭದಲ್ಲಿ ರಾಜಕೀಯ ಆಗಬಾರ್ದು, ಅರ್ಧ ಆಗಿದೆ. ಇದರಲ್ಲಿ TMC ಅವ್ರದ್ದಾಗಿರ್ಬೋದು, ಅದರ ಮುಖಂಡರಾದಂಥ ಮಮತಾ ಬ್ಯಾನರ್ಜಿ ಅವ್ರದ್ದಾಗಿರ್ಬೋದು, ವಿರೋಧಿ ಪಕ್ಷಗಳಾದಂಥ BJP ಸುವೇಂದು ಅಧಿಕಾರಿದಾಗಿರ್ಬೋದು, ಅಲ್ಲಿ ಇದರಲ್ಲೇ ಮೇಲೆ ನಮ್ಮ ವೆಸ್ಟ್ ಬೆಂಗಾಲ್ದಲ್ಲೇ, ಅಥವಾ ಇನ್ನುಳಿದು ಯಾವುದೇ ಆಗಿರ್ಬೋದು, ಇವು ರಾಜಕೀಕರಣಗೊಳ್ಳಾರದ ನಿಜವಾಗಿಯೂ ಅನ್ಯಾಯಕ್ಕೊಳಗಾದ ಅವರಿಗೆ ನ್ಯಾಯ ಸಿಗಿಸುವಂಥದ್ದು ವ್ಯವಸ್ಥೆ ಆಗಬೇಕು. ಈಗ BJP ಪರ ಇದ್ದಂಥ ವ್ಯಕ್ತಿ ಏನೋ ಮಾಡಿದಾನಂತೇಳಿ ಅವ್ನು ಬೆನ್ನತ್ತಿದ್ದು, ಅಥವಾ ಮಮತಾ ಬ್ಯಾನರ್ಜಿ ಅವ್ರ ಪಾರ್ಟಿ ಅವ್ರು ಮಾಡಿದಾರಂತ ಬೆನ್ನತ್ತಿದ್ದು, ಯಾರು ಮಾಡಿದ್ದಾರೆ? ಇಲ್ಲಿ ಪಾರ್ಟಿ ಇರುವುದಿಲ್ಲ, ಪಾರ್ಟಿ ಕೆಲಸ ಮಾಡೋದು ಯಾವ ಪಾರ್ಟಿಯೂ ಹೇಳುವುದಿಲ್ಲ. ಎಲ್ಲ ಪಾರ್ಟಿಗಳನ್ನು ಒಳ್ಳೆ ಕೆಲಸ ಮಾಡಪ್ಪ ಅಂತ ಮೇಲ್ಪದ್ರೆ ಹೇಳ್ತಾವೆ, ಒಳಗಂತಿ ಮಾತು ಬೇರೆ ಏನು ನಡೀತಾವೆ ನಮಗೆಲ್ಲ ಗೊತ್ತಿದ್ದ ವಿಷಯ. ಆದರೆ ಪಾರ್ಟಿಗಿಂತ ಇಂಪಾರ್ಟೆಂಟ್ ಅಂದರೆ ಅದು ನಡೆದ ಘಟನೆ ಏನು ಅಂದಾಗ ಸಹಜವಾಗಿ ಅದು ಮೊದಲು ಏನೂ ಇರಲಿ, ಯಾವ ಕಾರಣಕ್ಕಾಗಿದನು, ಯಾರು ತಪ್ಪದನೋ, ಯಾರು ಒಪ್ಪದನೋ, ಆ ಮಾತು ಬೇರೆ. ಆದರೆ ಒಂದು ಅತ್ಯಾಚಾರ ನಡೆದ ಮೇಲೆ ಕೊಲೆ ಆಗಿದನು ಕೂಡ, ಅದು ಯಾರೋ ಇದ್ದರೂ ಅದು ಅದು ಮಾಡಿದವರು ಶಿಕ್ಷೆ ಆಗಲೇಬೇಕು. ಅದನ್ನು ಆ ನೆಲೆಯಲ್ಲಿ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲೇ ವೆಸ್ಟ್ ಬೆಂಗಾಲ್ ವಿರೋಧ ಪಕ್ಷಗಳು, ಸ್ವತಃ ಆಡಳಿತಾರೂಢ ಪಕ್ಷನೂ CBI ಕೇಳ್ಕೊಳ್ತಾ ಇದ್ದ. ನೋಡ್ರಿ, ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ನೀವು ಭಾನುವಾರ ಒಳಗೆ, ಅಂದರೆ ಸಂಡೆ ಒಳಗಾಗಿನ ನೀವು ಯಾರು ಅವರು ತಪ್ಪಿತಸ್ಥರು ಹುಡುಕಿಕೊಡ್ರಿ ನಮಗೆ ಅಂತೇಳಿ ಕೇಳ್ತಾ ಇದ್ದಾರೆ. CBI ಚಾಲೆಂಜ್ ಮಾಡ್ತಾ ಇದ್ದಾರೆ. ಯಾವ CBI ನಮ್ಮ ರಾಜ್ಯದಲ್ಲಿ ತನಿಖೆ ಮಾಡೋದು ಬೇಡ ಅಂತ ಹೇಳ್ತಾರೋ ನಮ್ಮ ಮಮತಾ ಅವರು, ಇವತ್ತು CBI ಹೇಳ್ತಾ ಇದ್ದಾರೆ ನೀವು ಮಾಡ್ತಾ ಇದ್ದೀರಿ ಮಾಡಿರಿ, ಭಾನುವಾರ ಒಳಗೆ ಅದು ಹಿಡೀರಿ ಅಂತ. ಅದು ಸಾಧ್ಯನ ಅವ್ರಿಗೆ ಅಣ್ಣು ಸಹಿತ ಅವ್ರಿಗೆ ಬಿಟ್ಟು ವಿಷಯ. ಯಾಕೆಂದರೆ CBI ಎಂಟರ್ ಆಗ್ಯದ, ಅಲ್ಲಿ ಲೋಕಲ್ ಪೊಲೀಸ್ ಅವ್ರಿಗೆ ಸಹಕಾರ ಮಾಡಿದ್ರೆ ಅಂತ ತಿಳ್ಕೊಳ್ಳು, ಯಾಕಂದ್ರೆ ಮಾಡಲೇಬೇಕಂತ ವಿಷಯ. ಮತ್ತು ಇಡೀ ಇವತ್ತು ವೈದ್ಯಕೀಯ ವಲಯದ ಒಲವನ್ನು ಎಲ್ಲರೂ ಪಡ್ಕೊಂಡು ನೋಡೋರು ಇಲ್ಲಿ ರಾಜಕಾರಣಿಗಳು, ಯಾವುದೇ ಪಕ್ಷದವ್ರು ನಾವು ಸಜ್ಜನಪ್ಪ, ನಾವು ಮಾಡ್ತೀವಿ ನಿಮ್ಮ ಕೆಲಸ, ಅವ್ರು ಹಂಗೆ ಓಡಾಡ್ತಾ ಇದ್ದಾರೆ, ಓಡಾಡಲಿ. ಅದೇ ಕಾಲಕ್ಕ ನಮ್ಮ BJP ಪಕ್ಷ ಸಹಿತ ಅವರು ನಾವು ಈ ವಿಷಯದಲ್ಲಿ ಕೆಲಸ ಮಾಡೋಣ ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೂ ಮಾಡಿರಿ, ಯಾರಾದರೂ ಯಾವುದೇ ಪಕ್ಷರು ಮಾಡಿರಿ, ಆದರೆ ತಪ್ಪಿತಸ್ಥರು ಯಾರಾದ್ರೆ ಅವ್ರನ್ನ ಗುರುತ ಹಿಡಿದ ಐಡೆಂಟಿಫೈ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ. ಅಂದಾಗ ಆ ವೈದ್ಯಕೀಯ ವಿದ್ಯಾರ್ಥಿನಿಗೆ ಒಂದು ನ್ಯಾಯ ಒದಗಿಸಿದಂಗೆ, ಮತ್ತು ಅವಳ ನೋವಿನಲ್ಲಿ ನಾವೆಲ್ಲರೂ ಪಾಲುದಾರರಾದಂಗೆ. ಎಲ್ಲಿವರೆಗೆ ಸಾಧ್ಯ ಆಗೋದಿಲ್ಲೋ ಅದು ಇದೇ ರೀತಿ ಹೋಗ್ಬೋದು. ಆದರೆ ಇದನ್ನು ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾ ಮಾಡ್ತಾ ಹೋದ್ರಲ್ಲಿ ಏನು ಆರೋಪಿಸಿಲ್ಲ. ಯಾಕೆಂದರೆ ಮಮತಾ ಬ್ಯಾನರ್ಜಿಯವರು ಬುದ್ಧಿವಂತರು, ಮೋದಿಯವರು ಬುದ್ಧಿವಂತರು, ಸುವೇಂದು ಅಧಿಕಾರಿನೂ ಬುದ್ಧಿವಂತರು, ಎಲ್ಲರೂ ಬುದ್ಧಿವಂತರು. ಹೋಗಿದ್ದು ಯಾರೂ ಬುದ್ಧಿವಂತರ ನಡೆದ ಘಟನೆಯನ್ನು ಕೆಟ್ಟ ಘಟನೆ ಅಂತ ಮೇಲೆ ಹಾಕ್ಕೊಳ್ಳೋದಿಲ್ಲ, ಅದನ್ನು ಇನ್ನೊಬ್ಬರು ಹಾಕ್ತಾ ಇರ್ತಾರೆ. ಅದು ಒಳ್ಳೆಯದ ನಾನು ಮಾಡಿದೆ ಅಂತ ಹೇಳ್ತಾ ಇರ್ತಾರೆ, ಅದು ಮಾತು ಬೇರೆ. ಯಾಕೆ ಅನೇಕರು ಏ ನಾನು ಮಾಡಿದ್ರಿ, ಆ ಗುರಿ ಗಡಿಸೋ ನಾನು ದೇವರ ನಿರ್ಮಾಣ ಮಾಡೋದು ನಾನು ಅನ್ವೇಷಣೆ ಮಾತಾಡೋದಂತ ಇದ್ದಾರೆ. ಅಷ್ಟೇ ಆಗ್ರಿ, ನಾವು ಕೇಳಿದ್ವಿ ಇಲೆಕ್ಷನ್ ಮೊನ್ನೆ ಇಲೆಕ್ಷನ್ ಅಲ್ಲ, ಸ್ವತಃ ಮೋದಿಯವ್ರನ್ನ ಪರಮಾತ್ಮ ಅನ್ವೇಷಣೆ ಮಾಡಿ ಮಾತಾಡಿದ್ದಾರೆ. ಇವೆಲ್ಲ ನಡೆಯುವನ್ನ ಅದು ಮಾತು ಬೇರೆ, ಅದು ಯಾವುದೋ ರೀತಿ ನಾವು ನೋಡೋಣ ಅದನ್ನು. ಆದರೆ ಇಲ್ಲಿ ನೋಡುವಂಥ ವಿಷಯ ಏನಪ್ಪ ಅಂತಂದರೆ, ಆ ಹೆಣ್ಣು ಮಗುವಿಗೆ ಒಂದೇನು ಆಕೆ ಮೇಲೆ ದಾಳಿ ಆಗ್ಯದ, ನೋವು ಕೊಟ್ಟು ಕೊಲೆ ಆಗ್ಯದ. ಅದನ್ನು ಇನ್ನೊಂದು ಕಡೆಯಲ್ಲಿ ಮತ್ತೊಂದು ನ್ಯೂಸ್ ನೋಡಿದ್ವಿ ನಾವು, ಅಲ್ಲಿ ಪಾಪ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಪಾಪ ಅವಳ ಮೇಲೆ ಅತ್ಯಾಚಾರ ಎಸಗೆ
ಕಲ್ಲಿನಿಂದ ಹೆಚ್ಚು ಕೊಲೆ ಮಾಡಿದ್ದು ನಾವು ನೋಡ್ತಾ ಇದ್ವಿ. ಇದೇನಿದೆ ಅಂತ, ಇದ್ಯಾವ ಮನಸ್ಥಿತಿ, ಇದ್ಯಾಕೆ ಬದಲಾಗ್ತಾ ಇಲ್ಲ ನಮ್ಮಲ್ಲಿ ಅಂತ ಮೇಲೆ ನಡೀತಾನೆ ಇದ್ದಾವೆ. ಇವತ್ತು ಹಿಂದುಳಿದ ವರ್ಗಗಳ ಮೇಲೆ ಆಗಿರ್ಬೋದು, ದಲಿತ ಹೆಣ್ಮಕ್ಳ ಮೇಲೆ ಆಗಿರ್ಬೋದು, ಮುಂದೆ ಮಹಿಳಾ